ಮೊಳಕೆ ಉರುಳ್ಳಿಕಾಳು ಸಾರು ಮಾಡಲಿಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಕುಕ್ಕರ್ನಲ್ಲಿ ಬಿಸಿ ಮಾಡ್ಕೊತಾ ಇದ್ದೀನಿ ಎಣ್ಣೆ ಕಾದ ಕೂಡಲೇ ಎರಡು ಈರುಳ್ಳಿನ ಈ ರೀತಿ ಉದ್ದಿದ್ದು ಕಟ್ ಮಾಡಿ ಹಾಕ್ಕೊಳ್ಳಿ ಈರುಳ್ಳಿನ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು ಇದರಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಅರ್ಧ ಒಗ್ಗರಣೆಗೆ ಉಳಿದಿದ್ದೊಂದೂವರೆ ರುಬ್ಬದಕ್ಕೆ ಹಾಕೋಬೇಕು ಸೊ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿನ ಈ ರೀತಿ ಸ್ವಲ್ಪ ಗೋಲ್ಡ್ ಕಲರ್ ಆಗೋವರೆಗೂ ಹುರ್ಕೊಂಡು ಒಂದು ಅರ್ಧದಷ್ಟು ಅರ್ಧ ಈರುಳ್ಳಿಯಷ್ಟು ಮಾತ್ರ ಉಳಿಸ್ಬಿಟ್ಟು ಇನ್ನು ಒಂದೂವರೆ ಈರುಳ್ಳಿಯಷ್ಟನ್ನು ನೀವು ಒಂದು ಮಿಕ್ಸಿ ಜಾರ್ಗೆ ತೆಕ್ಕೊಳ್ಳಿ ಇದು ಮಸಾಲೆ ರುಬ್ಕೊಳ್ಳಿಕ್ಕೆ ನಾನಿಲ್ಲಿ ಒಂದು ಕಪ್ನಷ್ಟು ಮೊಳಕೆ ಹುರುಳಿಕಾಳು ತೊಗೊಂಡಿದ್ದೀನಿ ಹುರುಳಿಕಾಳು ನೋಡಿ ಲೈಟಾಗಿ ಮೊಳಕೆ ಬಂದಿದೆ ತೀರಾ ಉದ್ದುದ್ದ ಮೊಳಕೆ ಬಂದಿರೋದ್ರಲ್ಲಿ ಸಾರು ಅಷ್ಟು ಚೆನ್ನಾಗಲ್ಲ ಅದೆಲ್ಲ ಬಿಡ್ಕೊಂಬಿಡುತ್ತೆ ಸಾರಿನಲ್ಲಿ ಚಿಗುರು ಮೊಳಕೆ ಅಂತ ಹೇಳ್ತಾರೆ ಆ ಥರ ಬಂದರೆ ರುಚಿಯಾಗಿರುತ್ತೆ ಹುರುಳಿಕಾಳು ಸಾರು ಇದನ್ನು ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನ ಹಾಕಿ ಹುರ್ಕೊಳ್ಳಿ ಚೆನ್ನಾಗಿ ಒಂದು ನಿಮಿಷ ಈ ರೀತಿ ಹುರ್ಕೊಂಡು ಇದಕ್ಕೆ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಹಾಕೊಳ್ಳಿ ಬದನೆಕಾಯಿ ತಿನ್ನೋರು ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಆಲೂಗೆಡ್ಡೆ ಒಂದು ಹಾಗೆ ಬದನೆಕಾಯಿ ಒಂದನ್ನು ಕಟ್ ಮಾಡಿ ನೀರಲ್ಲಿ ಇಟ್ಕೊಂಡಿದ್ದೆ ಇದನ್ನು ಹುರ್ಕೋಬೇಕು ಬದನೆಕಾಯಿ ಸ್ವಲ್ಪ ಒಂದು ಅರ್ಧದಷ್ಟು ಬೇಯೋವರೆಗೂ ಸಣ್ಣೂರಿನಲ್ಲೇ ಹುರ್ಕೊಳ್ಳಿ ಇದು ಹುರ್ಕೊತೇ ಒಂದು ಕಡೆ ಮಸಾಲೆ ಹಾಕೊಳ್ಳೋಣ ಹುರಿದಿರ ಅಂತ ಈರುಳ್ಳಿನ ಒಂದು ಮಿಕ್ಸಿ ಜಾರ್ಗೆ ತೊಗೊಂಡಿದ್ವಲ್ಲ ಇದಕ್ಕೇನೆ ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿ ಫ್ರೆಶ್ ತೆಂಗಿನಕಾಯಿ ತೊಗೊತಾಯಿದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಎರಡು ಹುಳಿ ಟೊಮೊಟೊ ಸ್ವಲ್ಪ ಶುಂಠಿ ಒಂದು ಇಂಚಷ್ಟು ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಚಕ್ಕೆ ಒಂದು ನಾಲ್ಕು ಲವಂಗ ತೊಗೊಂಡಿದ್ದೀನಿ ಇದಿಷ್ಟನ್ನು ಹಾಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಖಾರದ ಪುಡಿ ಪುಡಿ ಹಾಕೊಳ್ಳಿ ಸಾಂಬಾರು ಪುಡಿ ಹಾಕೊಳ್ಳೋರು ಸಾಂಬಾರು ಪುಡಿ ಹಾಕಬಹುದು ಬಟ್ ನಮ್ಮಲ್ಲಿ ಕಾಳು ಸಾರಿಗೆಲ್ಲ ಈ ಥರನೇ ಸಪ್ರೇಟೇ ಹಾಕೊಳ್ಳೋದು ಖಾರದ ಪುಡಿ ಎರಡು ಸ್ಪೂನ್ ಹಾಕೊಂಡಿದ್ದೀನಿ ಪುಡಿನ ಖಾರದ ಪುಡಿ ಎಷ್ಟು ಹಾಕ್ಕೊಂಡಿರ್ತಾರೋ ಅದರಲ್ಲಿ ಒಂದು ಅರ್ಧ ಸ್ಪೂನ್ ಜಾಸ್ತಿ ಹಾಕೊಳ್ಳಿ ರುಚಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಸಣ್ಣದಾಗಿ ರುಬ್ಕೋಬೇಕು ಇದನ್ನು ನೋಡಿ ಇದು ಬದನೆಕಾಯಿ ಎಲ್ಲ ಸ್ವಲ್ಪ ಅರ್ಧದಷ್ಟು ಬೆಂದಿದೆ ಇಷ್ಟು ಬೆಂದರೆ ಸಾಕು ಮತ್ತೆ ಮಸಾಲೆ ಜೊತೆ ಇನ್ನು ಉಳ್ದಿದ್ದು ಬೇಯುತ್ತೆ ಇದಕ್ಕೆ ರುಬ್ಬಿರೋ ಅಂತ ಮಸಾಲೆ ಹಾಕೊಳ್ಳಿ ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಈ ಮೊಳಕೆ ಕಾಳು ಸಾರು ಗಟ್ಟಿ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ತೆಳವಾಗಿರಬೇಕು ರುಚಿಗೆ ಉಪ್ಪನ್ನ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕೋಬೇಕು ಈ ರೀತಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಕುದ್ಮೇಲೆ ಇದಿನ್ನೂ ಗಟ್ಟಿ ಆಗುತ್ತೆ ನೋಡ್ಕೊಂಡು ಹಾಕೊಳ್ಳಿ ಮುದ್ದೆಗಾಗಲಿ ಅನ್ನಕ್ಕಾಗಲಿ ಈ ಥರ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ ನೀವು ಚಪಾತಿ ರೊಟ್ಟಿಗೆಲ್ಲ ಮಾಡ್ಕೊತೀನಿ ಅಂದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೋದು ನೋಡಿ ಈ ರೀತಿ ಈ ಕನ್ಸಿಸ್ಟೆನ್ಸಿ ಇರಲಿ ಇದನ್ನು ಒಂದು ಎರಡರಿಂದ ಮೂರು ವಿಷಲ್ ಕೂಗಿಸ್ಕೊಳ್ಳಿ ಮೊಳಕೆ ಉರುಳಿ ಕಾಳನ್ನ ನೆನೆಸಿರ್ತೀವಲ್ಲ ತುಂಬ ಹೊತ್ತೇನು ಕುದಿಸೋದು ಬೇಡ ಒಟ್ಟು ಬೇಯವರೆಗೂ ಒಂದು ಎರಡು ಮೂರು ವಿಷಲ್ ಕೂಗಿಸ್ಕೊಂಡ್ರು ಸಾಕು ನೋಡಿ ಇಷ್ಟು ಚೆನ್ನಾಗಾಗಿದೆ ರಾಗಿ ಮುದ್ದೆ ಮತ್ತು ವೈಟ್ ರೈಸು ಅಕ್ಕಿ ರೊಟ್ಟಿ ದೋಸೆ ಹಾಗೇ ಹಬ್ಬಗಳಲ್ಲಿ ಶಾವ್ಗೆ ಜೊತೆಗೆ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನಮ್ಮಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ಶಾವ್ಗೆ ಜೊತೆಯಲ್ಲಿ ಈ ಮೊಳಕೆ ಉರುಳಿ ಕಾಳು ಸಾರನ್ನ ಮಾಡ್ತೀವಿ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ರೆಸಿಪೀಸ್ನ ನೀವು ಕೂಡ ಟ್ರೈ ಮಾಡಿ ಫೋಟೋಸ್ನ ಎಸ್ ಪಿ ಪೇಜಲ್ಲಿ ಶೇರ್ ಮಾಡ್ಬೋದು ಈ ರೆಸಿಪಿ ಇಷ್ಟ ಆಯಿತಾ ಹಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬಿಡಿ ಥ್ಯಾಂಕ್ ಯು